ಸದನದಲ್ಲಿ ಇವತ್ತು ಗವರ್ನರ್ ಅಡ್ರೆಸ್ ಮೇಲೆ ಮಾತಾಡ್ತಾ ಇದ್ದಾರೆ. ಗವರ್ನರ್ ಅಡ್ರೆಸ್ ಅಲ್ಲಿ ಹಸಿ ಸುಳ್ಳನ್ನ ಗವರ್ನರ್ ಬಾಯಲ್ಲಿ ಹೇಳಿದ್ದಾರೆ. ಮತ್ತೆ ಅದನ್ನ ನೋಡಿದಾಗ ಹಿಂದಿನ ಸರ್ಕಾರದ ಸಾಧನೆಗಳು ತಮ್ಮದಂತ ಬರ್ಕೊಂಡಿದ್ ಬಿಟ್ರೆ ಈ ಸರ್ಕಾರ ಯಾವ್ದು ಸಾಧನೆ ಸ್ಪಷ್ಟ ಆಗ್ತದೆ. ಆಮೇಲೆ ಚರ್ಚೆ ಆಗ್ತದೆ, ಪ್ಲಸ್ ಲಾ ಅಂಡ್ ಆರ್ಡರ್ ಬರ್ತದೆ, ಹಾವೇರಿ ಘಟನೆಯಿಂದ ಹಿಡಿದು ಹಲವಾರು ಘಟನೆಗಳು. ಅದಲ್ಲದೆ 40% ಕಮಿಷನ್ಗೆ ಅವ್ರ ಮೇಲೆ ಆರೋಪ ಬಂದಿದೆ. ಇವೆಲ್ಲದ್ರ ಬಗ್ಗೆ ಚರ್ಚೆ ಆಗ್ತದೆ. ಗವರ್ನರ್ ಅಡ್ರೆಸ್ ಸಂದರ್ಭದಲ್ಲಿ ಆಗುತ್ತೆ, ಬಜೆಟ್ ಸಂದರ್ಭದಲ್ಲಿ ಕೂಡ. ಅವ್ರಿಗೆ ಒತ್ತಡದಲ್ಲಿ ಇದಾರೆ ಅಂತ ಬಹಳ ಸ್ಪಷ್ಟ. ಖಂಡಿತ ಮತ್ತೆ ಖಂಡಿತ ಅಷ್ಟೇ ಅಲ್ಲ, ಈಗ ಕೋರ್ಟ್ ಕೂಡ ಎರಡನೇ ಬಾರಿ ಅಬ್ಸರ್ವೇಷನ್ ಮಾಡ್ತಿರುವಂತದ್ದು. ನಿಮ್ಗೆ ನಮ್ಮ ಹತ್ರ ದುಡ್ಡು ಇಲ್ಲದಕ್ಕಿಂತ ಎಲ್ಲ ಕಮಿಷನ್ ಮಾಡ್ಕೊಂಡು ಕೂತಿರೋದು. ಈಗ ನಿನ್ನೂ ಕೂಡ ಹೇಳಿದ್ರೆ 6 ವಾರದಲ್ಲಿ ನೀವು ಅದನ್ನು ಇತ್ಯರ್ಥ ಮಾಡಬೇಕು, ಇಲ್ಲೇ ಇದ್ರೆ ನಾವು ಪೇಮೆಂಟ್ಗೆ ಆದೇಶ ಮಾಡ್ತೇವೆ. ಇದು ಒಂದು ನಿಜವಾದಂಥ ಸ್ಥಿತಿ ಏನಿದೆ ಸರ್ಕಾರದಲ್ಲಿ, ಬೊಕ್ಸ ಖಾಲಿ ಆಗಿದೆ, ದಿವಾಳಿ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗ್ತದೆ. ನಾವು ಹೇಳೋದು ಅಷ್ಟೇ ಅಲ್ಲ, ಕೋರ್ಟ್ ಕೂಡ ಹೇಳೋಕ್ಕೆ ಶುರು ಮಾಡಿದೆ. ಸರ್ಕಾರ ಈಗಾದ್ರೂ ಕೂಡ ತಮ್ಮ ನಾಚಿಕೆ ಬಿಟ್ಟು ಎಚ್ಚೆತ್ಕೊಳ್ಬೇಕು. ಮತ್ತು ಯಾರ್ಯಾರು ಸರಿಯಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಹಣ ಕೊಟ್ಟರೆ ಮುಂದಿನ ಕೆಲಸಗಳಾಗ್ತವೆ. ಯಾರು ಕೆಲಸ ಮಾಡ್ದೇ ಬಿಲ್ ಕ್ಲೇಮ್ ಮಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಕ್ರಮ ತಗೊಳ್ಳಿ, ಯಾರು ಬೇಡ. ಆ ನೆಪದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ, ಶೂನ್ಯ ಆಗಿಬಿಟ್ಟಿದೆ. ಇದು ಎಷ್ಟರ ಮಟ್ಟಿಗೆ ಸರಿ? 1 ವರ್ಷ ನೀವು ಅಭಿವೃದ್ಧಿ ನಿಲ್ಲಿಸಿದ್ರೆ ಅದ್ರ ಕಾಸ್ಟು ಸುಮಾರು 5 ಪಟ್ಟು ಹೆಚ್ಚಾಗುತ್ತೆ. 1 ರೂಪಾಯಿದಲ್ಲಿ ಆಗೋ ಕೆಲಸ 5 ರೂಪಾಯಿ ಖರ್ಚು ಮಾಡಬೇಕು. ಅದು ಅದನ್ನು ಅರಿವಿಲ್ಲದೆ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ನಡೆಸ್ತಾ ಇದೆ. ಈಗ ಅಮಿತ್ ಶಾ ಅವರು ಕೂಡ ಬಂದಿದ್ದು ರಾಜ್ಯಕ್ಕೆ, ಆ ಸಂದರ್ಭದಲ್ಲಿ ಯಾವಾಗ ಟಿಕೆಟ್ ಹಂಚಿಕೆ ಫೈನಲ್ ಅಭ್ಯರ್ಥಿ? ಇದೆಲ್ಲ ಈಗ ನಮ್ದು 17-18ಕ್ಕೆ ರಾಷ್ಟ್ರೀಯ ಕೌನ್ಸಿಲ್ ಮೀಟಿಂಗ್ ಇದೆ, ಅದಾದ್ಮೇಲೆ ಪ್ರಕ್ರಿಯೆಗಳು ಶುರು ಆಗ್ತವೆ. ಜೆಡಿಎಸ್ ಜೊತೆಗೆ ಟಿಕೆಟ್ ಹಂಚಿಕೆ ವಿಚಾರ ಕೂಡ ಅವತ್ತೇನಾದ್ರು ಫೈನಲ್ ಆಗಬಹುದು. ನಮ್ಮ ಒಟ್ಟಾರೆ ಕರ್ನಾಟಕದ ವಿಷಯ ಬಂದಾಗ ಅದು ಕೂಡ ಚರ್ಚೆ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.